ನಮ್ಮ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ತಾಲೂಕಿನ ಶಿಂಗನಳ್ಳಿ ಗ್ರಾಮದ ಗ್ರಾಮ ದೇವತೆ ಮೇಘಮಂಡಲಮ್ಮ ದೇವಿಯ ಹಾಗೂ ವಿಮಾನ ಗೋಪುರ ಶಿಲಾ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವ ಇಂದು ಪುರೋಹಿತರ ವೇದ ಘೋಷಣೆಯೊಂದಿಗೆ ನೆರವೇರಿತು. ಇಂದು ಬೆಳಗ್ಗೆ ಬೆಂಗಳೂರಿನ ಪುರೋಹಿತರಾದ TS ವಿಕ್ರಮ್ ಸಂಗಡಿಗರ ನೇತೃತ್ವದಲ್ಲಿ ಬ್ರಾಹ್ಮಣಿ ಲಗ್ನದಲ್ಲಿ ಗ್ರಾಮ ದೇವತೆ ಶ್ರೀ ಮೇಘಮಂಡಲಮ್ಮ ದೇವರ ಶಿಲಾಗ್ರಹ ಪ್ರತಿಷ್ಠಾಪನೆ, ಗಣಪತಿ ಪೂಜೆ, ಗಣಹೋಮ, ದೇವಿಯ ಹೋಮ, ವೇದಘೋಷ, ಮಹಾಮಂಗಳಾರತಿ, ರಾಷ್ಟ್ರಾಶೀರ್ವಾದ, ತೀರ್ಥಪ್ರಸಾದ ವಿನಿಯೋಗ ನಡೆಯಿತು. ದೇವಾಲಯದ ವತಿಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, KMK ಟ್ರಸ್ಟ್ನ ಅಧ್ಯಕ್ಷ ದೇವನಹಳ್ಳಿ ಗೋಪಿ, ಬೆಂಗಳೂರು ನಾರಾಯಣ ಸ್ವಾಮಿ, ಬೆಂಗಳೂರು ಸೀನಪ್ಪ, ಆನಂದ್ ರೆಡ್ಡಿ, ವೆಂಕಟರಾಮ್ ರೆಡ್ಡಿ, ಗಂಗಿರೆಡ್ಡಿ, ಆನಂದ್ ರೆಡ್ಡಿ, ಅಶ್ವಥ್ ರೆಡ್ಡಿ, ಅಂಕಣ್ಣ, ರಾಜಶೇಖರ್ ರೆಡ್ಡಿ ಸೇರಿದಂತೆ ಮತ್ತಿತರರನ್ನು ಸನ್ಮಾನಿಸಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ಸ್ನೇಹಿತರಾದ ದೇವರಾಜ್ ಅವರ ಮಾವಂದರು ಇಲ್ಲಿ ದೇವಸ್ಥಾನವನ್ನು ಪುನರುತ್ಥಾನ ಮಾಡಿ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿದ್ದಾರೆ. ನಮ್ಮ ಜೊತೆಯಲ್ಲಿ ನಮ್ಮ ಮಹಾನಗರಪಾಲಿಕೆ ಸದಸ್ಯರು, ನಮ್ಮ ಪಕ್ಷದ ಮುಖಂಡರೆಲ್ಲ ಸೇರಿ ನಾವು ಇವತ್ತು ಈ ಕಾರ್ಯಕ್ರಮದಲ್ಲಿ ಸಂತೋಷದಿಂದ ಭಾಗವಹಿಸಿದ್ದೀವಿ. ದೇವರ ಆಶೀರ್ವಾದ ಪಡೆದು ಇಲ್ಲಿಂದ ಮತ್ತೆ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಹಿಂದೂ ಆಚಾರ ವಿಚಾರಗಳು ನಾವು ಯಾವಾಗಲೂ ನಡೆಸ್ಕೊಂಬಂದಿದ್ದೀವಿ. ಮುಂದೆ ಕೂಡ ಎಲ್ಲ ಪ್ರದೇಶದಲ್ಲಿ, ಪ್ರಪಂಚದಾದ್ಯಂತ, ಭಾರತ ದೇಶಾದ್ಯಂತ, ನಗರಾದ್ಯಂತ, ತಾಲೂಕವಾರು, ಜಿಲ್ಲಾವಾರು, ಎಲ್ಲ ಕಡೆ ಕೂಡ ನಮ್ಮ ಧರ್ಮವನ್ನು ಉಳಿಸಬೇಕು, ಬೆಳೆಸಬೇಕು. ಮುಂದಿನ ಮಕ್ಕಳು ಕೂಡ ಇದರ ಜವಾಬ್ದಾರಿಯನ್ನು ತೆಗೆದುಕೊಂಡು ನಮ್ಮ ಧರ್ಮ ಪ್ರಚಾರವನ್ನು ಮುಂದಕ್ಕೆ ತಗೊಂಡೋಗಬೇಕು. ಅದರ ಆಧಾರದ ಮೇಲೆ ನಾವು ಜೀವನ ಮಾಡ್ತಾ ಇದ್ದೀವಿ ಹಿಂದೂಗಳು, ಅದರ ಆಧಾರದ ಮೇಲೆ ಮುಂದೆ ಬರಬೇಕು. ಮಾಡಿ ಹೊಸ ರೂಪ ಕೊಟ್ಟು ಇವತ್ತು ಪ್ರತಿಷ್ಠಾಪನೆ ಮಾಡಿರ್ತಾರೆ. ಇವತ್ತು ರೆಡ್ಡಿ ಹಾಗೂ ಊರಿನ ಮುಖಂಡರು ಎಲ್ಲರೂ ಸೇರಿ ಭಾಗಿಯಾಗಿ ನಾವು ಈ ಕಾರ್ಯಕ್ರಮ ಮಾಡಿರುವಂಥ ಕಾರ್ಯಕ್ರಮ ಆಗಿದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಬಾಂಧವರು ಭೇದ ಭಾವ ಇಲ್ದಿರ ಭಾಗವಹಿಸಿ ಹಿಂದೂ ಮುಸ್ಲಿಂ ಬಂದಿರ ಎಲ್ಲರೂ ಊಟ ಮಾಡಿ ಆಶೀರ್ವಾದ ಪಡೀಬೇಕು ಅಂತೇಳಿ ಎಲ್ಲರಲ್ಲಿ ಕೋರ್ಕೊಂಡು ಇವತ್ತು ದೇವಸ್ಥಾನ ದೇವರು ಈ ದೇವ್ರ ದೇವಸ್ಥಾನಕ್ಕೆ ಬಂದವ್ರಿಗೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇವತ್ತು ಎಲ್ರಿಗೂ ಮೇಘಮಂಡಲಮ್ಮ ದರ್ಶನ ಮಾಡಬೇಕು ಅಂತೇಳಿ ಚಿಂತಾಮಣಿ ಜನತೆಯಲ್ಲಿ, ತಾಲೂಕಿನ ಜನತೆಯಲ್ಲಿ ಕೋರ್ಕೊಳ್ತೀನಿ.